Hello friends, welcome to my cooking queen Kannada. Nani vattu nugge soppina hutka, saaru, chaar, mattu nugge soppina pallya hege maadudu endu nodona. Naavu idu bahala tasty agi sulabhavagi maadabahudu. Nanu simple agi nanu idu nanu nimge torustini. Neevu onsari try maadi. ಇದಕ್ಕೆ ನಮಗೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದನ್ನು ನೋಡೋಣ. ನಾನು ಫ್ರೆಶ್ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ಎಲೆ ಎಲೆಯನ್ನು ಬಿಡಿಸ್ಕೊಳ್ಬೇಕು. ಈ ಥರ ಎಲೆ ಎಲೆಯನ್ನು ಬಿಡಿಸ್ಕೊಂಡು ತೊಳೆದು ಇಟ್ಕೊಳ್ಬೇಕು. ನಾನು ನುಗ್ಗೆ ಸೊಪ್ಪನ್ನು ತೊಳೆದುಕೊಂಡು ನೀರನ್ನು ಚೆನ್ನಾಗಿ ತೆಗೆದು ಇದರಲ್ಲಿ ಒಂದು ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ಈ ಥರ ಮಾಡಿಕೊಂಡು ಫಸ್ಟಿಗೆ ಇಟ್ಕೊಳ್ಬಿಡ್ಬೇಕು. ನಾನು ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಎರಡು ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 10-12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಬಟ್ಲು ಕೊಬ್ಬರಿ, ಮತ್ತು ಒಂದು 2 ಸ್ಪೂನ್ ಜೀರಿಗೆ ತೊಗೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ತೊಗೊಂಡ್ಕೊಂಡು ಅದರಲ್ಲಿ ನೀರು ಹಾಕಿ ನೆನೆಯೋಕ್ಕೆ ಇಡಬೇಕು. 1 ಕಪ್ಪಷ್ಟು ನೀರು ಹಾಕಿ ಇಡ್ತೀನಿ. ಮತ್ತು ನಾನು 1 ಕಪ್ಪು ತೊಗರಿಬೇಳೆ ತೊಗೊಂಡ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ತೊಗೊಳ್ಬೇಕು. ಬನ್ನಿ ಇದನ್ನು ಹೇಗೆ ಮಾಡೋದೆಂದು ನೋಡೋಣ. ನಾನು ಒಂದು ಕುಕ್ಕರ್ನಲ್ಲಿ 1/4 ಲೀಟ್ರ್ ನೀರು ತೆಗೆದುಕೊಂಡು ಬೇಳೆ ತೊಳೆದು ಇದರಲ್ಲಿ ಹಾಕ್ಕೊಳ್ಬೇಕು. ಈ ಸೊಪ್ಪು ಸಹ ಹಾಕ್ಕೊಳ್ಬೇಕು. ನಾನಿದನ್ನು ಒಂದು 2 ವಿಷಲ್ ಬರುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಎರಡು ವಿಷಲ್ ಬಂದರೆ ಸಾಕು. ಒಂದು 2 ಸ್ಪೂನ್ ಇದರಲ್ಲೇ ಫಸ್ಟಿಗೆ ನಾವು ಉಪ್ಪು ಹಾಕ್ಕೊಳ್ಬೇಕು ಬೇಳೆಗೆ ಮತ್ತು ಸೊಪ್ಪಿಗೆ. ಮತ್ತು ನೆಕ್ಸ್ಟ್ ನಾನು ಎಲ್ಲ ಮಸಾಲೆನೇ ಹೇಗೆ ಹುರ್ಕೊಳ್ಬೇಕೆನ್ನೋದು ನೋಡೋಣ. ಆ ಕುಕ್ಕರಿಗೆ ವಿಷಲ್ ಬರುವವರೆಗೂ ನಾನು ಮಸಾಲೆಯನ್ನು ಹುರ್ಕೊಳ್ತೀನಿ. ಮೊದಲೇ ಜೀರಿಗೆಯನ್ನು ಚೆನ್ನಾಗಿ ಹುರ್ಕೊಂಡೆ. ಈಗ 1 ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಕೆಂಪುಗಾಗಬೇಕು. ಚೆನ್ನಾಗಾಗಿದೆ. ನೆಕ್ಸ್ಟ್ ನಾನು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದರಿಂದ ಚೆನ್ನಾಗಿ ಬೇಗ ಮೆತ್ತಗಾಗುತ್ತೆ. ಇದೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇದು ತೆಗೆದು ನಾನೀಗ ಈರುಳ್ಳಿ ಹಾಕ್ಕೊಳ್ತೀನಿ. ಇದು ಈರುಳ್ಳಿನೂ ಚೆನ್ನಾಗಿ ಮೃದುವಾಗಿದೆ. ನಾನು ವೀಡಿಯೋನ ಎಲ್ಲ ತೋರಿಸಿದರೆ ವೀಡಿಯೋ ತುಂಬ ಉದ್ದ ಆಗುತ್ತೆ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಎಲ್ಲ ಈ ಕುಕ್ಕರ್ನಲ್ಲಿ ವಿಷಲ್ ಬಂದಮೇಲೆ ನಾನು ಈ ಸೊಪ್ಪು ಮತ್ತು ಬೇಳೆಯನ್ನು ಒಂದು ನೀರು ಸೋಸುವ ಪಾತ್ರೆಯಲ್ಲಿ ಹಾಕಿ ನೀರನ್ನು
ಚೆನ್ನಾಗಿ ತೆಗಿತೀನಿ. ಈ ಬೆಂದಿರೋ ಬೇಳೆ ಸೊಪ್ಪು ಚೆನ್ನಾಗಿ ತೆಗೆದ ಮೇಲೆ ಒಂದು ಸ್ಪೂನು ನಾನು ಮಸಾಲೆಯಲ್ಲಿ ರುಬ್ಬಲಿಕ್ಕೆ ತಗೊಳ್ಬೇಕು. ನಾನು ಆ ಮಸಾಲೆ ಎಲ್ಲ ಉರಿದ್ಕೊಂಡಿರೋದು ಆ ಪ್ಲೇಟಲ್ಲಿ ನಾನು ಸ್ಪೂನು ಈ ಥರ ತೆಗಿತೀನಿ. ಆ ಮಸಾಲೆ ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನಾನು ಮಸಾಲೆ ರುಬ್ಬಿ ಮಸಾಲೆಯನ್ನು ತೆಗೆದಿದ್ದೀನಿ. ನಾನು ಈ ಮಸಾಲೆ ರುಬ್ಬದ ವೀಡಿಯೋ ಎಲ್ಲ ತೋರಿಸಿದ್ರೆ ತುಂಬ ಉದ್ದ ಆಗಿಬಿಡುತ್ತೆ, ಹಾಗಾಗಿ ನಾನು ಕೊಬ್ಬರಿ ಕೊತ್ತಂಬರಿ ಮತ್ತು ಎಲ್ಲ ಮಸಾಲೆ ಉಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿ ಆ ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಮಾಡ್ಕೊಂಡು ತಗ್ದುಕೊಂಡಿದ್ದೀನಿ. ಇದನ್ನು ಈ ಬೇಳೆ ತೆಗ್ದಿರೋದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದರಲ್ಲೂ ಸಹ ಹುಣಸೆಹಣ್ಣು ನೀರನ್ನು ತೆಗಿಬೇಕು, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಳ್ಬೇಕು. ಬಿಸಿ ಆದಮೇಲೆ ಚೆನ್ನಾಗಿ ಕರ್ಬಿ ಸೊಪ್ಪು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನೀರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಹಾಕಿದ ತಕ್ಷಣ ತಕ್ಷಣ ಪ್ಲೇಟ್ ಮುಚ್ಚಿಬಿಡಬೇಕು, ಅದ್ರಿಂದ ಟೇಸ್ಟ್ ಫ್ಲೇಮ್ ಆಗಿ ಹೋಗೋದಿಲ್ಲ. ನೋಡಿ ಈ ಥರ ನಾನು ತೆಗ್ದಿದ್ದೀನಿ, ಸ್ಮೆಲ್ಲು ಭಾಳ ಚೆನ್ನಾಗಿ ಬರ್ತಾ ಇದೆ, ಟೇಸ್ಟಿಯಾಗೂ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಸೊಪ್ಪನ್ನು ಹೇಗೆ ಒಗ್ಗರಣೆ ಮಾಡೋದು ಅನ್ನೋದು ನೋಡೋಣ. ಇದರಲ್ಲಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತೀನಿ. ಸಾಸಿವೆ ಹಾಕಬೇಕು. ಚೆನ್ನಾಗಿ ಚಟಪಟ ಅನ್ನಬೇಕು. ನಾನು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಗೆ ಮಾಡಿಕೊಂಡು ಇದರಲ್ಲಿ ಒಗ್ಗರಣೆ ಹಾಕಬೇಕು. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಇದು ಚೆನ್ನಾಗಿ ಕೆಂಪುಗಾಗಬೇಕು. ಒಂದು ಈ ಈರುಳ್ಳಿಗೆ ಆಗುವಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಟೇಸ್ಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಮತ್ತು ಈ ಬೇಯಿಸ್ಕೊಂಡಿರೋದು ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಹಾಕಿ. ನೆಕ್ಸ್ಟ್ ಇದ್ರ ಮೇಲೆ ನಾನು ಕೊಬ್ಬರಿ ಹಾಕಿ ಒಂದು 5 ನಿಮಿಷ ಒಲೆ ಮೇಲೆ ಬಿಡ್ತೀನಿ. ನೋಡಿ ಸಾರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಟೇಸ್ಟಿಯಾಗಿ ಇದೆ. ಮತ್ತು ಪಲ್ಯನೂ ನೋಡಿ ಇದು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಇದನ್ನು ಮಕ್ಕಳಿಗೆ ತಿನ್ನಿಸಿ, ಭಾಳ ಹೆಲ್ತಿಗೂ ಚೆನ್ನಾಗಿ. ಈ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.